ರಾಜೀನಾಮೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ. ಪ್ರದೀಪ್ ಈಶ್ವರ್ ನಮಸ್ತೆ ಸಭಾಧ್ಯಕ್ಷರೇ. ಬೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಅನಿವೃಷ್ಟಿ ಬಗ್ಗೆ ಬೋವಿ ನಾಲ್ಕು ಸೋಮವಾರ ಚಾನ್ಸ್ ಇದೆ, ಮಾತಾಡ್ತೀನಿ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ MLAಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ, ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲದೆ ಸಭಾಧ್ಯಕ್ಷರೇ ಸದನವನ್ನ ನಡೆಸ್ತಾ ಇದ್ದೀರಾ, ಅದು ಇಲ್ಲೀಗಲ್. ಸದನ ನೀವು ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಜನರು ತತ್ತರಿಸಿದ್ದಾರೆ, ನಮ್ಮ ಸರ್ಕಾರ ಮಾಡ್ತಿದೆ ಅಜೆಂಡಾ. ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ, ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದೀವಿ. ಇವತ್ತು ಪ್ರವಾಹ ಸ್ಪಂದಿಸ್ತಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ಸಭಾಧ್ಯಕ್ಷರೇ, ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಅಲ್ಲ, ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ, ಒಂದ್ ನಿಮಿಷ ಅಶೋಕಣ್ಣ ಬೆಳಕು ಗೋವಿ ನಿಗಮದಲ್ಲಿ 87 ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. SBI ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ SBI ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. KIDB ಅಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿತ್ತು. ಅವ್ರು ತಾಕತ್ತಿದ್ರೆ ಇದನ್ನು CBI ಕೇಳೆ, ಇದನ್ನು CBI ಕೊಡೋದ, ಇದನ್ನು CBI ಕೊಡಕ್ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ ಸುಮ್ಮನೇನಿಲ್ಲ. ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು, ಸಾವಿರಾರು ಜನರ ಜೀವ